ಅಣ್ಣ ದರ್ಶನ ಅಣ್ಣ ನಮಸ್ತೆ. ನಿಮಗೋಸ್ಕರ ಒಂದು ಮಾತು ಅಣ್ಣ, ಅಷ್ಟೇ, ಇನ್ನೇನಿಲ್ಲ ಅಣ್ಣ. ಅಣ್ಣ ನಿಮಗೆ ಫಿಲಮ್ ಇಂಡಸ್ಟ್ರಿ ನಿಮಗೆ ಚೆನ್ನಾಗಿತ್ತು, ನೀವು ಯಾಕಣ್ಣ ಎಲೆಕ್ಷನ್ಗೆ ಹೋದ್ರಿ? ಒಂದು ಕಡೆ ಕಾಂಗ್ರೆಸ್ಗೆ ಹೋಗಿದ್ದೀರ, ಇವಾಗ ಬಿ ಜೆ ಪಿ ಕಡೆ ಹೋಗಿದ್ದೀರ. ಹಾಂ, ನಾನು ಮೈಸೂರಿಗೆ, ಆದರೆ ಏನು ಮಾಡವ, ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಲ್ಲಿ ನಿಮ್ಮ ಮನೆ ಮುಂದೆನೂ ತಿರುಗಾಡಿದ್ದೀನಿ, ತಿರುಗಾಡಲ್ಲ ಫೋಟೋ ನೋಡ್ಸ್ಕೊಂಡಿದ್ದೀನಿ, ಬಟ್ ನೀವು ಸಿಕ್ಕಿಲ್ಲ ಅಷ್ಟೇ. ಬಟ್ ನಾನು ಅದು ನನಗೆ ಅದು ಯೋಚನೆ ಇಲ್ಲ, ನೀವು ಸಿಕ್ಕೇ ಸಿಗ್ತೀರಾ, ನನ್ನ ಜೊತೆ ಒಂದು ಫೋಟೋ ಹೊಡ್ಸ್ಕೊಂಡು ಹೊಡ್ಸ್ಕೊಂತೀರ ನಂಗೆ ನಂಬಿಕೆ ಐತೆ. ಬಟ್ ನಿಮ್ಗೆ ಯಾಕಣ ಇವೆಲ್ಲ ಎಲೆಕ್ಷನ್ ನಿಮಗೆ? ಹಾಂ ಹೇಳಿ ನೀವೇಣ. ಅಭಿಮಾನಿಗಳನ್ನ ಸುಮಾರು ಜನ ಕಳ್ಕೊಬಿಟ್ರಿ ನೋಡಿ. ಇವಾಗ ಮಂಡ್ಯದಲ್ಲಿ ಯಾವನ ಸೂಳೆ ಮಗ ಉಗ್ದೋನೆ, ಹಾಂ ನಿಮಗೆ ಎಕ್ಕಡದೊಳ ಇರ್ತೀನಿ ಅಂತ ಹೇಳೋನೆ. ನಕ್ಕನ ಅವ್ನು ನನ್ನ ಕೈ ಸಿಕ್ಕರೆ ನಮ್ಮನ್ನ ಅವ್ನು ಬದುಕಿಸ್ತೀನ ನಾನು. ಹೇಳಿದ ನೀವೇ ನಮ್ಮನ್ನ ಯಾಕೆ ಅಭಿಮಾನಿ? ನಾನು ನಿಮ್ಮ ಅಭಿಮಾನಿ, ತುಂಬ ತುಂಬ ಅಭಿಮಾನಿ ಮಾತ್ರ ನಾನು ನಿಮಗೆ. ಪ್ಲೀಸ್ ಅಣ್ಣ, ಎಲೆಕ್ಷನ್ ಏನು ಬೇಡ ಕಣ ನಿಮಗೆ. ನಿಮ್ಮ ಫಿಲಮ್ ಇಂಡಸ್ಟ್ರಿ ಚೆನ್ನಾಗೈತೆ, ಎಲ್ಲದೂ ಚೆನ್ನಾಗಿರ್ಲಿ. ಏನಕ್ಕಂದರೆ ಮೊನ್ನೆ ನಗುನಳ್ಳಿಗೆ ಹೋಗಿದ್ರಿ, ಕಾಂಗ್ರೆಸ್ ಪರ ಹೋಗಿದ್ರಿ, ಇವತ್ತು ಯರ್ಗನಳ್ಳಿಗೆ ಹೋಗಿದ್ದೀರಾ, ಬಿ ಜೆ ಪಿ ಕಡೆ ಓಡಾಡ್ತಾ ಇದ್ದೀರಾ, ಇವೆಲ್ಲ ಯಾಕಣ್ಣ ಬೇಕು ನಿಮಗೆ? ಅಣ್ಣ ದರ್ಶನ ಅಣ್ಣ ಒಂಚೂರು ಎಲ್ಲ ಬುಟ್ಟಾಕ್ಬಿಟ್ಟು ನಿಮ್ಮ ಫಿಲಮ್ ಇಂಡಸ್ಟ್ರಿ ನಿಮ್ಗೆ ಸಾಕು ಕಣ. ಅಭಿಮಾನಿಗಳನ್ನೆಲ್ಲ ಕಳ್ಕೊಬಿಡಿ ಅಣ್ಣ. ಇವತ್ತು ಫೇಸ್ಬುಕ್ಕಲ್ಲಿ ನಾನೇ ನೋಡಿದೆ ನಿಮಗೆ ಎಷ್ಟು ಜನ ಬೈದವ್ರೆ ಗೊತ್ತಾ ನಿಮಗೆ? ಬೈದಿರೋದಕ್ಕೆ ಇವತ್ತು ದೇವರಾಣೆಗೂ ನಾನು ಇಷ್ಟೊಂದು ಎಣ್ಣೆ ಹೊಡ್ಕೊಂಡು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡು, ಬಟ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಲೈವ್ ಮಾಡ್ಕೊಂಡು ಇದು ಮಾಡ್ತಾ ಇರೋದು ಅಷ್ಟೇ ಅಣ್ಣ. ಪ್ಲೀಸ್ ಅಣ್ಣ ಬಿಟ್ಬಿಡಿ, ಎಲೆಕ್ಷನ್ಗೆ ಇಲೆಕ್ಷನ್ ಏನು ಬೇಡ ಅಣ್ಣ, ನಿಮ್ಮ ಫಿಲಮ್ ಇಂಡಸ್ಟ್ರಿ ನಿಮ್ಗೆ ಸಾಕು ನಿಮಗೆ. ಅಣ್ಣ ನಾನು ಮಾತಾಡಿದ್ರೆ ಏನೋ ತಪ್ಪಾಯ್ತಣ್ಣ, ಹೇಳಿದ್ ನೀವೇ. ಇದನ್ನ ಇವಾಗಲೂ ನಾನು ಫೇಸ್ಬುಕ್ ಹಾಕ್ತೀನಿ, ಇದನ್ನ ನಿಮಗೆ ಇಷ್ಟ ಆದರೆ ಲೈಕ್ ಅಲ್ಲ, ಇಷ್ಟ ಆದರೆ ಏನಾರ ಮಾಡಿ, ಇಲ್ವಾ ಮಾಮೂಲಿ ಕೋಪ ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ ಅದು. ಬಟ್ ಹುಡುಕ ಬತ್ತೀರಾ, ಹುಡುಕ ಬಂದವ್ರು ಯಾರು ಉಳಿಯಲ್ಲ ನಮ್ಮ ಜೊತೆ ಇದ್ದಾಗ. ಆದರೂ ಇದನ್ನ ದರ್ಶನ ನಿಮಗೆ ತಲುಪೋವರೆಗೂ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಆಲ್ ಸೋ ಮಚ್ ಫ್ರೆಂಡ್ಸ್.